ಸಕಲ ಸಜ್ಜನರ ತಾಪಗಳನ್ನು ಕಳೆಯುವ ಧನ್ವಂತರಿ ಎಲ್ಲರ ತಾಪವನ್ನು ಕಳೆಯುವ ಚಂದ್ರಮಂಡಲದಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ ತಾನಿರುವ ತಾಣದಿಂದಲೇ ತನ್ನ ಸಂದೇಶವನ್ನು ಜಗತ್ತಿಗೆ ನೀಡುವ ಸ್ವಾಮಿ ಧನ್ವಂತರಿ ಔಷಧಿ ವನಸ್ಪತಿಗಳಿಗೆ ರಾಜ ಚಂದ್ರ ಚಂದ್ರನ ಕಿರಣಗಳಿಂದ ಔಷಧಿ ವನಸ್ಪತಿಗಳೆಲ್ಲ ಬೆಳೆಯುತ್ತೆ ಸೌರಶಕ್ತಿಯೂ ಬೇಕು ಚಂದ್ರನ ಕಿರಣಗಳೂ ಬೇಕು ಚಂದ್ರ ಔಷಧಿ ವನಸ್ಪತಿಗಳಿಗೆ ರಾಜ ಎಂಬುದಾಗಿ ಪುರಾಣಗಳಲ್ಲಿ ಹೇಳ್ತಾರೆ ಅಂತಹ ವೇದ ಉಪನಿಷತ್ತು ಪುರಾಣಗಳಲ್ಲಿ ಔಷಧಿಗಳ ರಾಜ ಅಂತ ಪ್ರಸಿದ್ಧನಾದ ಚಂದ್ರನಲ್ಲಿ ಧನ್ವಂತರಿ ಸ್ವಾಮಿ ತಾನು ಅಂತರ್ಯಾಮಿಯಾಗಿದ್ದು ಎಲ್ಲ ಔಷಧಿ ವನಸ್ಪತಿಗಳ ಸೃಷ್ಟಿ ಮಾಡಿದವ ನಾನು ಆ ಎಲ್ಲ ವನಸ್ಪತಿಗಳ ಮೂಲಕ ನಿಮ್ಮೆಲ್ಲರಿಗೆ ಔಷಧಗಳನ್ನು ಒದಗಿಸಿ ರೋಗಗಳನ್ನು ಕಳೆಯುವುದಕ್ಕೆ ನಾನಿದ್ದೇನೆ ಅಂತ ಭಗವಂತ ತನ್ನ ಸ್ಥಾನದಿಂದಲೇ ತೋರಿಸಿಕೊಟ್ಟ ಚಂದ್ರಮಂಡಲದಲ್ಲಿ ಪರಮಾತ್ಮ ತಾನು ಸನ್ನಿಹಿತನಾಗಿ ಚಂದ್ರನಿಗೆ ಔಷಧಿ ವನಸ್ಪತಿಗಳನ್ನು ಬೆಳೆಸುವುದಕ್ಕೆ ಬೇಕಾದ ಕಿರಣಗಳನ್ನು ಕೊಟ್ಟು ಅವನ ಮೂಲಕ ಆ ಕಾರ್ಯವನ್ನು ಮಾಡಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ ಹೇಳಿಕೊಂಡಂತೆ ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿಧಿ ಮಾಮಕಂ ಸೂರ್ಯನ ತೇಜಸ್ಸು ಚಂದ್ರನಲ್ಲಿರುವ ತಂಪು ಎರಡೂ ಕೂಡ ನನ್ನ ಅಧೀನ ಎರಡೂ ಪ್ರಕಾಶಗಳು ನಾನು ಪ್ರೇರಣೆ ಮಾಡಿದ್ದು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿಕೊಂಡಿದ್ದಾನೆ ಕೃಷ್ಣ ಬೇರೆಯಲ್ಲ ಧನ್ವಂತರಿ ಬೇರೆಯಲ್ಲ ಕೃಷ್ಣನು ಅಮೃತ ಕೊಡುವುದಕ್ಕೆ ಬಂದವ ಗೀತಾಮೃತವನ್ನು ಕೊಡುವುದಕ್ಕೆ ಬಂದವ ಕೃಷ್ಣ ಅಮೃತ ಕಲಶವನ್ನು ದೇವತೆಗಳಿಗೆ ನೀಡಿ ಅಮರತ್ವವನ್ನು ಕೊಡುವುದಕ್ಕೆ ಬಂದವ ಧನ್ವಂತರಿ ಇಬ್ಬರೂ ಅಮೃತತ್ವವನ್ನು ಕೊಡುವುದಕ್ಕೆ ಬಂದವರು ಶ್ರೀಕೃಷ್ಣ ಪರಮಾತ್ಮನು ಚಂದ್ರವಂಶದಲ್ಲಿ ಅವತಾರ ಮಾಡಿದ ಧನ್ವಂತರಿಯು ಚಂದ್ರವಂಶದಲ್ಲಿ ಬಂದ ದೀರ್ಘತಮ ಎಂಬ ರಾಜನಿಂದ ಅವತಾರವನ್ನು ಮಾಡ್ತಾನೆ ಅಂತ ಶ್ರೀಮದ್ ಭಾಗವತದಲ್ಲಿ ನವಮಸ್ಕಂಧದಲ್ಲಿ ತಿಳಿಸ್ತಾರೆ ಅದೇ ಮಾತನ್ನು ವಿಜಯದಾಸರು ದೀರ್ಘತಮ ನಂದನ ಅಂತ ಚಂದ್ರವಂಶದಲ್ಲಿ ಬರುವಂತಹ ದೀರ್ಘತಮನ ಮಗನಾಗಿ ಧನ್ವಂತರಿಯೂ ಬಂದ ಇಬ್ಬರೂ ಚಂದ್ರವಂಶದಲ್ಲಿ ಅವತಾರ ಮಾಡಿದವರು ಕೃಷ್ಣ ಧನ್ವಂತರಿ ಇಬ್ಬರೂ ಅಮೃತವನ್ನು ಕೊಡುವುದಕ್ಕೆ ಬಂದವರು ದುಗ್ಧಂ ಗೀತಾಮೃತಂ ಮಹತ್ ಅಂತಹ ಅದ್ಭುತವಾದ ಅಮೃತವನ್ನು ಜಗತ್ತಿಗೆ ನೀಡಿದಂತಹ ಸ್ವಾಮಿ ಧನ್ವಂತರಿ ವಿಜಯದಾಸರಂತಾರೆ ಧನ್ವಂತರಿಯ ಬಗ್ಗೆ ನಾವು ಚಿಂತನೆ ಮಾಡುವಾಗ ಹೇಗೆ ಚಿಂತನೆ ಮಾಡಬೇಕು ಧನ್ವಂತರಿ ಒಂದು ಕೈಯಲ್ಲಿ ಜ್ಞಾನಮುದ್ರೆ ಇನ್ನೊಂದು ಕೈಯಲ್ಲಿ ಅಮೃತ ಕಲಶವನ್ನು ಧಾರಣೆ ಮಾಡಿದ್ದಾನೆ ಅಂತ ಶ್ರೀಮದ್ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ವರ್ಣನೆ ಮಾಡಿದ್ದಾರೆ ಜ್ಞಾನ ಹಾಗೂ ಅಮೃತ ಎಂತಹ ಸುಂದರವಾದ ಮುದ್ರೆಗಳನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ ಅಂದರೆ ಆ ಮುದ್ರೆಗಳಿಂದ ನಮಗೆ ಸಂದೇಶವನ್ನು ಕೊಡ್ತಾನೆ ಭಗವಂತನ ರೂಪಗಳ ಚಿಂತನೆ ಮಾಡುವಾಗ ಈ ಮುದ್ರೆಗಳು ಒಂದು ಸಂದೇಶವನ್ನು ಕೊಡ್ತವೆ ಅಂತ ನಾವು ಚಿಂತನೆ ಮಾಡಬೇಕು ಮುಖ್ಯವಾಗಿ ನಮಗೆ ಬೇಕಾದದ್ದು ಮೋಕ್ಷವೆಂಬ ಅಮೃತ ಅದು ನಿಜವಾದ ಅಮೃತತ್ವ ಮರಣವೇ ಇಲ್ಲದಂತೆ ಅನಂತ ಕಾಲದವರೆಗೆ ಏಕಪ್ರಕಾರವಾಗಿ ಸುಖವನ್ನು ಅನುಭವಿಸುವ ಒಂದು ಯೋಗ್ಯತೆ ಏನು ಬರುತ್ತಲ್ಲ ಅದೇ ನಿಜವಾದ ಅಮೃತತ್ವ ಅದೇ ಮೋಕ್ಷ ಆ ಮೋಕ್ಷವನ್ನು ಕೊಡುವುದಕ್ಕೂ ಧನ್ವಂತರಿ ಬೇಕು ಅದು ಈ ಸಮುದ್ರ ಮಥನ ಮಾಡಿದಾಗ ಬಂದ ಅಮೃತದ ಪಾನ ಮಾಡಿದರೆ ಸಿಗುವುದಲ್ಲ ಮೋಕ್ಷ ಜ್ಞಾನದಿಂದಲೇ ಸಿಗುವುದು ಅನ್ನುವುದಕ್ಕೆ ಪರಮಾತ್ಮ ತನ್ನ ಬಲಗೈಯಲ್ಲಿ ಜ್ಞಾನಮುದ್ರೆಯನ್ನು ಧಾರಣ ಮಾಡಿದ ನಿಮ್ಮೆಲ್ಲರಿಗೆ ಶುದ್ಧವಾದ
ತತ್ವಜ್ಞಾನವನ್ನು ನೀಡಿ ಆ ತತ್ವಜ್ಞಾನದ ಮೂಲಕ ಮೋಕ್ಷವೆಂಬ ಅಮೃತತ್ವವನ್ನು ನಿಮಗೆ ಕೊಡ್ತೇನೆ ಅಂತ ಭರವಸೆಯನ್ನು ಪರಮಾತ್ಮ ಕೊಡ್ತಾನೆ. ತತ್ವಜ್ಞಾನವೆಂಬ ದೊಡ್ಡ ಸಾಧನೆಯನ್ನು ಕೊಟ್ಟು ಅದರಿಂದ ಮೋಕ್ಷವೆಂಬ ಅಮೃತತ್ವವನ್ನು ದೇವರು ಕೊಡಬಹುದು. ತತ್ವಜ್ಞಾನ ಪಡೆಯುವುದಕ್ಕೆ ಮೊದಲು ನಾವು ಬದುಕಬೇಕಲ್ಲ, ಆರೋಗ್ಯವಂತರಾಗಿರಬೇಕಲ್ಲ, ದೇಹ ಗಟ್ಟಿಯಾಗಿರಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಚೆನ್ನಾಗಿ ಧರ್ಮವನ್ನು ಮಾಡಬೇಕು, ಗಟ್ಟಿಮುಟ್ಟಿಯಾಗಿರಬೇಕು, ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಗುರುಗಳ ಸೇವೆಯನ್ನು ಮಾಡಿ ಜ್ಞಾನವನ್ನು ಪಡೆಯುವುದಕ್ಕಾಗತ್ತೆ. ಜ್ಞಾನದಿಂದ ಮೋಕ್ಷವನ್ನು ನೀನು ಕೊಡ್ತೀಯ ನಿಜ, ಜ್ಞಾನವನ್ನು ಪಡೆಯುವುದಕ್ಕೆ, ಗುರುಗಳ ಸೇವೆ ಮಾಡುವುದಕ್ಕೆ, ಧರ್ಮ ಮಾಡುವುದಕ್ಕೆ ಶರೀರ ಚೆನ್ನಾಗಿರಬೇಕು ಅಂತ ಕೇಳಿದರೆ ಶರೀರದ ಆರೋಗ್ಯಕ್ಕೆ ಬೇಕಾದಂತಹ ಅಮೃತದ ರಸವನ್ನೂ ನಿಮಗೆ ಕೊಡ್ತೇನೆ ಅಂತ ಹೇಳುವುದಕ್ಕೆ ತನ್ನ ಮತ್ತೊಂದು ಕೈಯಲ್ಲಿ ಭಗವಂತ ಅಮೃತದ ಕಲಶವನ್ನು ಧಾರಣೆ ಮಾಡಿ ನಮಗೆ ದರ್ಶನವನ್ನು ಕೊಡ್ತಾನೆ. ಆ ರೀತಿ ಪರಮಾತ್ಮನ ಚಿಂತನವನ್ನು ಮಾಡಬೇಕು ಅಂತ ಶ್ರೀಮದ್ ಆಚಾರ್ಯರು ತಿಳಿಸಿದ್ದನ್ನು ವಿಜಯದಾಸರು ಒಂದು ಪದ್ಯದೊಳಗೆ ಜ್ಞಾನಮುದ್ರೆಯನ್ನು ಧಾರಣೆ ಮಾಡಿದ ವರ್ಣನೆ ಮಾಡುತ್ತಾರೆ. ಮತ್ತೊಂದು ಕಡೆಗೆ, ಒಂದೇ ಕಡೆಗೆ ಎರಡನ್ನೂ ಹೇಳಿಲ್ಲ, ಎರಡೂ ಸಮಾನ ಅಂತ ತಿಳಿಯಬೇಡಿ ಅಂತ ತೋರಿಸುವುದು ದಾಸರ ಉದ್ದೇಶ. ಜ್ಞಾನ ಮತ್ತು ಅಮೃತ ಕಲಶ ಎರಡೂ ಸಮಾನ ಅಂತ ತಿಳಿಯಬೇಡಿ, ಈ ಅಮೃತಕ್ಕಿಂತಲೂ ಜ್ಞಾನವೇ ಬಹಳ ಹಿರಿದಾದದ್ದು ಅಂತ ತೋರಿಸುವುದಕ್ಕೆ ಮೊದಲು ಅಮೃತ ಕಲಶವನ್ನು ಧಾರಣೆ ಮಾಡಿದ ಭಗವಂತನ ಹಸ್ತದ ವರ್ಣನೆಯನ್ನು ಮಾಡಿ ಮುಂದೊಂದೆರಡು ಪದ್ಯಗಳ ನಂತರ ಜ್ಞಾನವನ್ನು, ಜ್ಞಾನಮುದ್ರೆಯನ್ನು ಧಾರಣೆ ಮಾಡಿದ್ದಾನೆ ಪರಮಾತ್ಮ ಅನ್ನುವ ವರ್ಣನೆಯನ್ನು ಮಾಡುತ್ತಾರೆ. ಅಷ್ಟು ಉತ್ತಮವಾದದ್ದು ಜ್ಞಾನ ಅನ್ನುವುದರ ಸೂಚನೆಯನ್ನು ದಾಸರು ನಮಗೆ ತಿಳಿಸಿಕೊಡ್ತಾರೆ. ಅಂತಹ ಎರಡು ಮುದ್ರೆಗಳನ್ನು ಧಾರಣೆ ಮಾಡಿದ ಧನ್ವಂತರಿಯ ಚಿಂತನವನ್ನು ನಾವು ಮಾಡಬೇಕು.